ಮುತ್ತುಗಳನ್ನ ಎಲ್ಲಿ ತಯಾರಿಸಲಾಗುತ್ತೆ ಅಂತ ಕೇಳಿದ್ರೆ ಯಾರಾದ್ರೂ ನಗಾಡಬಹುದು. ಯಾಕಂದ್ರೆ ಮುತ್ತು ನೈಸರ್ಗಿಕವಾಗಿ ಬೆಳೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇತ್ತೀಚೆಗೆ ಮುತ್ತುಗಳನ್ನ ಕೂಡ ಕೃತಕವಾಗಿ ಬೆಳೆಯುವ ವ್ಯವಸ್ಥೆಯಾಗಿದೆ. ಅಬ್ಬ, ಅದೇಗೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಐರುವನಾಡು ನಿವಾಸಿ ನವೀನ್ ಚಂದ್ರ ಅವರೇ ಈ ರೀತಿಯಾಗಿ ಮನೆಯಲ್ಲೇ ಮುತ್ತು ಬೆಳೆಯುವ ಮೂಲಕ ಸಕ್ಸಸ್ ಕಂಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮುತ್ತು ಬೆಳೆಯುವ ಬಗ್ಗೆ ಪಡೆದ ಮಾಹಿತಿಯಿಂದ ಉತ್ಸಾಹಕರಾದ ನವೀನ್ ಬೆಂಗಳೂರಿನ GKVKಯಲ್ಲಿ ಮುತ್ತು ಕೃಷಿಯ ಕುರಿತು ತರಬೇತಿ ಪಡೆದುಕೊಂಡು ಇದೀಗ ಮನೆಯಲ್ಲೇ ಮುತ್ತು ಬೆಳೆಯಲು ಆರಂಭಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಮುತ್ತು ಬೆಳೆಯಲು ಆರಂಭಿಸಿದ ನವೀನ್ ಮುತ್ತು ಬೆಳೆಯಲ್ಲಿ ಉತ್ತಮ ಆದಾಯವನ್ನ ಪಡೆಯುತ್ತಿದ್ದಾರೆ. ಕೊಡಗಿನಿಂದ ಕಪ್ಪು ಚಿಪ್ಪುಗಳನ್ನ ತಂದು ಮನೆಯಲ್ಲಿ ನಿರ್ಮಿಸಲಾಗಿರುವ ನೀರಿನ ಕೊಳದಲ್ಲಿ ಅವುಗಳನ್ನ ಸಾಕಲಾಗುತ್ತದೆ. ಒಂದು ಚಿಪ್ಪು ಬೆಳೆಯಲು 10 ಲೀಟರ್ ನೀರಿನ ಅಗತ್ಯವಿದ್ದು ನವೀನ್ 2000 ಲೀಟರ್ ಸಾಮರ್ಥ್ಯದ 2 ಟ್ಯಾಂಕ್ನಲ್ಲಿ ಚಿಪ್ಪುಗಳನ್ನ ಬೆಳೆಸುತ್ತಾರೆ. ಚಿಪ್ಪುಗಳನ್ನ ತಂದು 1 ವಾರದ ಕಾಲ ಪರಿಶೀಲನೆಗಾಗಿ ಬೇರೆ ಟ್ಯಾಂಕ್ನಲ್ಲಿ ಹಾಕಲಾಗುತ್ತದೆ. ಬಳಿಕ ಸರ್ಜರಿ ಮೂಲಕ ತಮಗೆ ಬೇಕಾದ ಮಸಲ್ಸ್ ನ್ಯೂಕ್ಲಿಯಗಳನ್ನ ಚಿಪ್ಪಿನ ಒಳಗೆ ಸೇರಿಸಲಾಗುತ್ತೆ. ಬಳಿಕ ಅವುಗಳನ್ನ ದೊಡ್ಡ ಟ್ಯಾಂಕಿಗೆ ಹಾಕಲಾಗುತ್ತದೆ. ಟ್ಯಾಂಕಿಗೆ ಹಾಕುವ ಚಿಪ್ಪುಗಳನ್ನ ಹಾಕಿದ ದಿನಾಂಕವನ್ನ ನಮೂದಿಸಲಾಗುತ್ತದೆ. ಒಂದು ಚಿಪ್ಪುವಿನಿಂದ 1 ವರ್ಷದಲ್ಲಿ ಮುತ್ತು ಬೆಳೆಯುತ್ತದೆ. ಹೀಗೆ ಬೆಳೆದ ಮುತ್ತನ್ನ ಚಿಪ್ಪುವಿನಿಂದ ಬೇರ್ಪಡಿಸಲಾಗುತ್ತದೆ. ಮಣಿಯಾಕಾರದ ಮುತ್ತು, ದೇವರ ಕಲಾಕೃತಿಗಳು, ಹೀಗೆ ವಿವಿಧ ರೀತಿಯ ಮುತ್ತುಗಳನ್ನ ಬೆಳೆಸಲಾಗುತ್ತದೆ. ಒಂದು ಚಿಪ್ಪುವಿನ ಒಳಗೆ 2 ಮಸಲ್ಸ್ ಹಾಕಬಹುದಾಗಿದ್ದು ರಕಂ ಮಾರುಕಟ್ಟೆಯಲ್ಲಿ 1 ಮುತ್ತಿಗೆ 200 ರೂಪಾಯಿ ಸಿಗುತ್ತದೆ. ಅದೇ ಮುತ್ತುಗಳನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡುವುದಾದ್ರೆ 1 ಕ್ಕೆ 1,000 ರಿಂದ 1,500 ರೂಪಾಯಿಯಷ್ಟು ಸಿಗುತ್ತದೆ. ಮುತ್ತು ಬೆಳೆಯುವ ಟ್ಯಾಂಕ್ನಲ್ಲಿರುವ ನೀರನ್ನ ಸಮಯದಿಂದ ಸಮಯಕ್ಕೆ ಚೇಂಜ್ ಕೂಡ ಮಾಡಬೇಕಾಗುತ್ತೆ. ತಿಂಗಳಿಗೊಮ್ಮೆ ನೀರು ಚೇಂಜ್ ಮಾಡುವುದರಿಂದ ಚಿಪ್ಪುಗಳು ಕೂಡ ಆರೋಗ್ಯವಾಗಿರುತ್ತದೆ. ಒಟ್ಟಿನಲ್ಲಿ ಕಡಲಿನಾಳದಲ್ಲಿ ಮಾತ್ರ ಸಿಗುತ್ತೆ ಎನ್ನಲಾಗುವ ಮುತ್ತುಗಳನ್ನ ಇಲ್ಲಿ ಟ್ಯಾಂಕ್ನಲ್ಲಿ ಬೆಳೆದು ಅದರಿಂದ ಆದಾಯ ಪಡೆಯುತ್ತಿರುವುದು ವಿಶೇಷ.